ಗಿಟ್ಟಿಸಿ ದಾರಿ ತಪ್ಪುವಾಗ ಮಕ್ಕಳಿಗೆ ಪಾಲಕರು ಬುದ್ಧಿ ಹೇಳೋದು ಸರ್ವೇ ಸಾಮಾನ್ಯ ಆದರೆ ಪಾಲಕರು ಬುದ್ಧಿ ಹೇಳೋದ್ರಲ್ಲಿ ಮಾತು ಕೇಳಲಿಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಶಿಕ್ಷೆ ಕೊಡೋದು ಕೂಡ ಕಾಮನ್ ಆದರೆ ಇಲ್ಲೊಂದು ಲವ್ ಸ್ಟೋರಿ ಮಾತ್ರ ಬಹಳ ವಿಭಿನ್ನ ಇಲ್ಲಿ ಮಕ್ಕಳ ಪ್ರೀತಿಗೆ ಪಾಲಕರು ಶಿಕ್ಷೆ ಅನುಭವಿಸುವಂತಾಗಿದೆ ದಿನನಿತ್ಯವೂ ನೋವು ಅನುಭವಿಸುವಂತಾಗಿದೆ ಒಂದು ಕಡೆ ಹಾಸಿಗೆ ಹಿಡಿದು ಮಲಗಿರುವ ತಂದೆ ಮತ್ತೊಂದೆಡೆ ಮಗನ ತಪ್ಪಿಗೆ ಕಣ್ಣೀರು ಹಾಕುತ್ತಿರುವ ತಾಯಿ ಮಗನ ಪ್ರೀತಿಗೆ ಪೋಷಕರಿಗೆ ಶಿಕ್ಷೆ ಉಗುರು ಕತ್ತರಿಸಿ ದುರುಳರ ವಿಕೃತಿ ಹುಬ್ಬಳ್ಳಿಯ ನಂದೀಶ್ವರ ಬಡಾವಣೆ ಇಂಥದ್ದೊಂದು ಮನ ಕಲಕುವ ಘಟನೆಗೆ ಸಾಕ್ಷಿಯಾಗಿದೆ ನೂರ್ ಅಹಮದ್ ಪುತ್ರ ಸುಭಾನಿ ಬ್ಯಾಹಟ್ಟಿ ಮತ್ತು ಆತಿಯ ಕಿತ್ತೂರು ನಡುವೆ ಪ್ರೇಮಾಂಕುರವಾಗಿತ್ತು ಕಳೆದ ಡಿಸೆಂಬರ್ 29ರಂದು ಮನೆ ಬಿಟ್ಟು ಪರಾರಿಯಾಗಿದ್ರು ಮಗ ಏನೋ ಪ್ರೀತಿಸಿ ಓಡಿ ಹೋದ ಆದ್ರೆ ಮಗನ ಪ್ರೀತಿಗೆ ಶಿಕ್ಷೆ ಅನುಭವಿಸುತ್ತಿರುವುದು ಮಾತ್ರ ಪೋಷಕರು ಮಗ ತಾನು ಪ್ರೀತಿಸಿದವಳ ಜೊತೆ ಓಡಿ ಹೋಗಿದ್ದಕ್ಕೆ ಯುವತಿಯ ಮನೆಯವರು ಯುವಕನ ತಂದೆಗೆ ಟಾರ್ಚರ್ ಕೊಡ್ತಿದ್ದಾರೆ ಹುಡುಗನ ತಂದೆಯನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ ಟಾಟಾ ಸುಮೋದಲ್ಲಿ ಕಿಡ್ನಾಪ್ ಮಾಡಿ ತಂದೆ ಕಾಲಿನ ಉಗುರು ಕಿತ್ತು ದುಷ್ಟರು ಚಿತ್ರ ಹಿಂಸೆ ನಡೆದಿದ್ದಾರೆ ನಾವು ನಮ್ಮ ಸಸಿದ ಇಳೆ ಮಾಡಕತ್ತಿದ್ವಿ ಸರ್ ಅದು ಅವ್ರ ಮಗಳ ಅವ್ರ ನಮ್ಮ ಮಗ ಹೋಗ್ಯಾನ ಸರ್ ಹೋದ್ರೆ ನನಗೆ ಬಂದು ಇಳಿದಾಗ ಜೀಪ್ ತೊಗೊಂಬಂದು ಟಾಟಾ ಇಸ್ಮೋ ತೊಗೊಂಬಂದು ಅದ್ರಾಗ ಹಾಕೊಂಡು ಹೋಗಿ ಇಲ್ಲಿ ಜಂಗಲ್ದಾಗ ಹೋಗಿ ಹೊಡೆದಾರ ಸರ ಆಮೇಲೆ ಅವ ಖಾನ್ ಅನ್ನವ ಇಬ್ರಾಹಿಂ ಖಾನ್ ಅನ್ನವ ಪಕ್ಕಡ ತೊಂದು ಅದು ಕಿತ್ತಾನ ಸರ್ ಅದು ಉಗುರು ಕಿತ್ತಾನ ಸರ್ ಹೆಬ್ಬಳದ ಬಲ್ಗಾಲದ ಹೆಬ್ಬಳದ ಕಿತ್ತ ಬಡಗಿಲೇ ಹೆಬ್ಬ ಇದು ಕಾಲಿಗೆ ಹೊಡೆದಾನ ಸರ್ ಈಗಾಗಲೇ ಚಿತ್ರ ಹಿಂಸೆ ನೀಡಿದ್ದ ಆರೋಪಿಗಳಾದ ಐವರನ್ನ ಬಂಧಿಸಲಾಗಿದೆ ಆದ್ರೆ ಲವ್ ಮಾಡಿ ಓಡಿ ಹೋದ ಜೋಡಿ ಎಲ್ಲೋ ಆರಾಮಾಗಿ ಇದ್ರೆ ಇಲ್ಲಿ ಪೋಷಕರು ಮಾತ್ರ ನರಕ ಯಾತನೆ ಅನುಭವಿಸುತ್ತಿದ್ದಾರೆ ಶ್ರೀಧರ್ ಮುಂಡರಗಿ ನ್ಯೂಸ್ ಫಸ್ಟ್ ಹುಬ್ಬಳ್ಳಿ